ಬನ್ನಿ. ಕೂತ್ಕೊಳ್ಳಿ. ಕೂತ್ಕೋತೀನಿ ಕೂತ್ಕೋತೀನಿ. ಅತ್ತಿ ಮರದಲ್ಲಿ ಹೂ ನೋಡಬಹುದು, ಬಿಳಿ ಕಾಗೆ ನೋಡಬಹುದು, ನೀರಿನಲ್ಲಿ ಮೀನಿನ ಹೆಜ್ಜೆನ ಕಂಡುಹಿಡಿಬಹುದು. ಆದರೆ ಹೆಣ್ಣನ ಮನಸ್ಸಿನಲ್ಲಿ ಏನಿರುತ್ತೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಹೇಳು, ಹೆಣ್ಣನ ಮನಸ್ಸು ಚಂಚಲ ಅಂತಾನ, ಇಲ್ಲ ಅವಳ ಪ್ರೀತಿ ವಿಶ್ವಾಸ ಎಲ್ಲ ಕಪಟ ಅಂತಾನ, ಇಲ್ಲ ಹಣಕ್ಕೋಸ್ಕರ ತನ್ನ ಮನಸ್ಸಾಕ್ಷಿನ ಕುಂತ್ಕೊಂಡು ಮಾಡಬಾರ್ದನ್ನ ಮಾಡೋದೇ ಅವಳ ಗುಣ ಅಂತಾನ? ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆ ತಾನೆ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಧನುಷ, ಹೋಗಿ ಹೋಗಿ ಇಂಥ ಕೇಸನ್ನ ಕೈಗೆ ತಗೊಳ್ಳೋದು ನೀನು, ಆ ಮನೆಹಾಳನ್ನ ನಿರಪರಾಧಿ ಅಂತ ಸಾಧಿಸೋದು ಎಷ್ಟು ಕಷ್ಟವಾದ ಕೆಲಸ ಅಂತ ನೀನು ಗೊತ್ತೇನು? ಕಷ್ಟದ ಕೆಲಸ ಅಂತಾನೆ, ಅವ್ರು ನನ್ನಂತ ಲಾಯರ್ ನಾರ್ಸಿರೋದು. ಕೋರ್ಟ್ನಲ್ಲಿ ಯಾರೆದುರು ನಿಂತ್ಕೋಬೇಕಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ದಣ್ಣಲ್ಲಿ ಸೋದರ ಮೌನೆ ಅಂತ ಯುದ್ಧಕ್ಕೆ ಹೊರಟ ಮೇಲೆ ಯಾರೆದುರಿಗೆ ಬರ್ತಾರೆ ಅಂತ ಯೋಚನೆ ಮಾಡೋಕ್ಕಾಗುತ್ತೇನು? ನನಗೋಸ್ಕರ ಈ ಕೇಸನ್ನ ನೀನು ಡ್ರಾಪ್ ಮಾಡಲೇಬೇಕು. ನನಗೋಸ್ಕರ ನೀವೇ ಈ ಕೇಸ್ ಯಾಕೆ ಡ್ರಾಪ್ ಮಾಡಬಾರ್ದು ಅಂತ ನಾನು ಕೇಳಿದ್ರೆ? ಹಾಗೆ ಮಾಡಿದ್ರೆ ನನ್ನ ಉದ್ಯೋಗಕ್ಕೆ ದ್ರೋಹ ಮಾಡಿದಾಗುತ್ತೆ. ಅದೇ ಉತ್ತರ ನಾನು ಹೇಳಿದ್ರೆ? ಇಷ್ಟೇನಾ ನಿನ್ನ ಪ್ರೀತಿ ವಿಶ್ವಾಸ? ಪ್ರೀತಿ ವಿಶ್ವಾಸ ನೀವು ನನ್ನಿಂದ ನಿರೀಕ್ಷೆ ಮಾಡೋ ಹಾಗೆ ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು ಸಹಜ ತಾನೆ? ಅದಿರೋ ಹೊತ್ತಿಗೆನೆ ಇಲ್ಲಿ ತನಕ ಬಂದು ನನ್ನ ನಿನ್ನ ಸಂಬಂಧ ಮುರಿಯೋದೆ ಬೇಡ ಅಂತ ಹೇಳ್ತಾ ಇರೋದು. ಇಷ್ಟು ಸನ್ನಿವೇಶಕ್ಕೆ ಮುರಿದೋಗುವಂತ ಸಂಬಂಧ ನಮ್ಮದಾಗಿದ್ರೆ ಅದನ್ನ ಯಾರು ಉಳಿಸೋಕಾಗತ್ತೆ ಹೇಳಿ? ದುಡ್ಡು ಮಾಡೋದೇ ಜೀವನದ ಗುರಿ ಅಂತ ತಿಳ್ಕೊಂಡು ಇಂಥ ಅಯೋಗ್ಯರನ್ನ ಸಮಾಜಘಾತಕರನ್ನ ಉದ್ಧಾರ ಮಾಡೋಕ್ ಹೋಗೋ ಮುಟ್ಟಾಳರಿಗೆ ನಾವು ತಾನೇ ಏನ್ ಹೇಳೋಕಾಗುತ್ತೆ? ಹಣನ ಒಬ್ಬ ಸೂಳೆನು ಸಂಪಾದನೆ ಮಾಡ್ತಾಳೆ. ನೀವೇನಂದ್ರೂ ನನಗೆ ಕೋಪ ಬರಲ್ಲ, ಬೇಕಾದ ಮಾನ ಮರ್ಯಾದೆ ಎರಡೂ ಬಿಟ್ಟವ್ರಿಗೆ ಕೋಪ ಎಲ್ಲ ಬರುತ್ತಾ ರೋಷ ಎಲ್ಲಿರುತ್ತೆ? ಅಂತೂ ನಿನ್ನ ಸ್ನೇಹ ಮಾಡಿದ್ದಕ್ಕೆ ಸರಿಯಾದ ಪಾಠ ಕಲಿಸ್ತೆ ನನಗೆ. ಪಾಠ ಕಲಿಸೋಕೆ ನಾನು ಯಾರು ಶಂಕರ್? ಮನುಷ್ಯನ ಒಳ್ಳೆಯವನ್ ಮಾಡೋದು ಕೆಟ್ಟವನ್ ಮಾಡೋದು, ಬುದ್ಧಿ ಕಲಿಸೋದು ಮುಟ್ಟಾಳ ಮಾಡೋದು ಸಂದರ್ಭ, ಐ ಮೀನ್ ಸರ್ಕಮ್ಸ್ಟೆನ್ಸಸ್. ಯೆಸ್, ಸರ್ಕಮ್ಸ್ಟೆನ್ಸಸ್. ಮಿಸ್ಟರ್ ಪ್ರಾಸಿಕ್ಯೂಟರ್, ಡಿಫೆನ್ಸ್ ಲಾಯರ್ ಕ್ಲೈಂಟು ನರ್ವಸ್ ಬ್ರೇಕ್ಡೌನ್ ಆಗಿ ನರ್ಸಿಂಗ್ ಹೋಮ್ನಲ್ಲಿದ್ದಾರೆ. ಅವರು ಕೋರ್ಟ್ ಹಾಜರಾಗಬೇಕಾದ್ರೆ ಇನ್ನೂ 2 ತಿಂಗಳು ಬೇಕಾಗುತ್ತಂತೆ. ಸರ್ಟಿಫಿಕೇಟ್ಸ್ ಕೂಡ ಹಾಜರು ಮಾಡಿದ್ದಾರೆ. ಇದಕ್ಕೆ ನೀವೇನಂತೀರಿ? ಯುವರ್ ಆನರ್, ಸರ್ಟಿಫೈ ಮಾಡಿರೋ ಡಾಕ್ಟ್ರು ಯಾರು ಅಂತ ತಿಳ್ಕೋಬಹುದು ತಾನೆ? ಯುವರ್ ಆನರ್, ಫೇಮಸ್ ನ್ಯೂರೋ ಸರ್ಜನ್ ಡಾಕ್ಟರ್ ವೆಂಕಟೇಶ್ ಸರ್ಟಿಫೈ ಮಾಡಿದ್ದಾರೆ. ಯಾಕೆ ಅನುಮಾನನ? ನೋನೋ, ಹಾಗೇನಿಲ್ಲ. ಅಡ್ಜನ್ ದ ಕೇಸ್ ಟು 3rd September. ಇವತ್ತೇನೋ ತಾವ್ ಗೆದ್ದು ಬಿಟ್ರಿ. ಎವ್ರಿ ಡೇ ಇಸ್ ನಾಟ್ ಸಂಡೇ, ಬಟ್ ಎವ್ರಿ ವೀಕ್ ಸಂಡೇ ಮಸ್ಟ್ ಕಮ್, ಇಸ್ ಇಟ್ ನಾಟ್? ಅಮ್ಮ, ಬರೋ ತಿಂಗಳು 5ನೇ ತಾರೀಕಿಗೆ ಒಳ್ಳೆ ಪ್ರಶಸ್ತವಾದ ಲಗ್ನ ಇದೆ. ಇನ್ನೂ 1 ತಿಂಗಳು, ತುಂಬಾ ತಡವಾಗುತ್ತೆ ಶಾಸ್ತ್ರಿಗಳೇ. ಈ ಮಧ್ಯದಲ್ಲಿ ಯಾವ್ದಾದ್ರು ಮುಹೂರ್ತ ಇದೆಯಾ ನೋಡಿ? ಯಾವ್ದಮ್ಮ ಅದು ಮುಹೂರ್ತ? ಇನ್ಯಾವ ಮುಹೂರ್ತನಪ್ಪ, ನಿನ್ ಮದುವೆ ಮುಹೂರ್ತ ನೋಡಿ. ಶಾಸ್ತ್ರಿಗಳೇ,
ನಾನು ಈ ಮದುವೆ ಮಾಡ್ಕೋಬಾರದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ. ಶಂಕರು ಅಮ್ಮ, ಶಾಸ್ತ್ರಿಗಳೇ ನೀವು ಹೊರಡಬಹುದು. ಶಂಕರು ಶಾಸ್ತ್ರಿಗಳೇ ನೀವು ಹೊರಡಿ. ಶಂಕರು ಇದ್ದಕ್ಕಿದ್ದಾಗ ಹೀಗೆ ಅಂತಿದ್ಯಲ್ಲ, ಏನಾಯ್ತು ನಿನ್ಗೆ? ಯಾಕೋ ಮನಸ್ಸು ಸರಿ ಇಲ್ಲ. ಮನಸ್ಸು ಸರಿ ಇಲ್ಲ ಯಾಕೆ? ಮನಸ್ಸು ಸರಿಯಾಗಿಲ್ಲ, ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಆಕೆ ಜೊತೆ ಎಲ್ಲ ಓಡಾಡಿ ಈಗ ಆಗೋದಿಲ್ಲ ಅಂದ್ರೆ ಏನ್ ಅರ್ಥ? ಅರ್ಥ ಇರೋದ್ರಿಂದ ಹೇಳ್ತಾ ಇದ್ದೀನಿ, ನನಗೆ ಮದುವೆ ಬೇಕಾಗಿಲ್ಲ ಅಂತ. ಯಾಕೆ ಬೇಕಾಗಿಲ್ಲ ಅಂತ? ಅದು ನನ್ನಿಷ್ಟ. ನಿನ್ನಿಷ್ಟ ಅಂದ್ರೆ ಶಟ್ ಅಪ್. ನಾನೊಬ್ಳು ಇದ್ದೀನಿ ಅನ್ನೋದು ಗೊತ್ತು ತಾನೇ ನಿನಗೆ ಅಲ್ವಾ? ನೀನ್ ಹೀಗೆ ಹೇಳಿದ್ರೆ ಪಾಪ ಆ ಮಗು ಉಷನ್ಗತಿ ಏನಾಗ್ಬೇಕು ಹೇಳು. ಮಗು ಮಗು ಇವತ್ತೇ ಕೊನೆ. ನಿನ್ನ ಮೇಲೆ ಯಾರು ಅವಳು ಹೆಸರತ್ ಕೊಡುದು ಈ ಮನೆಯಲ್ಲಿ? ಯಾಕೋ ಏನಾಯ್ತು, ಇಬ್ರು ಜಗಳಾಡಿದ್ರೇನು? ಅಮ್ಮ ನಿನ್ ಕೈ ಮುಗಿದು ಕೇಳ್ಕೊತೀನಿ, ನನ್ನೇನು ಕೇಳ್ಬೇಡ. ನೀನು ನನಗೆ ಮದುವೆ ಬೇಕಾಗಿಲ್ಲ, ನನಗೆ ಮದುವೆ ಬೇಕಾಗಿಲ್ಲ. ನಮಸ್ಕಾರ ಅಮ್ಮ, ಬನ್ನಿ. ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ಉಷಾ, ನೀನೊಂದು ವಿಷಯ ಕೇಳೋಣ ಅಂತ ಬಂದಿದ್ದೀನಿ. ಶಂಕರ ಯಾಕೋ ಏನೋ ಒಂಥರ ಇದ್ದಾನೆ, ನಿನಗೂ ಅವನಿಗೂ ಜಗಳ ಆಯ್ತೇನಮ್ಮ? ಏನಮ್ಮ ಜಗಳಕ್ಕ ಅಷ್ಟು ಚಿಕ್ಕ ಮಕ್ಕಳ ನಾವು? ನನಗೂ ಅದೇ ಅರ್ಥವಾಗ್ತಾ ಇಲ್ಲ, ಅವನಿಗೆ ಮದುವೆ ಸಾಧ್ಯವಿಲ್ಲ ಅಂತಾನೆ. ನಿಜ ಹೇಳ್ಬೇಕಂದ್ರೆ ನಾವಿಬ್ರು ಮಾಡ್ತಿರೋ ಉದ್ಯೋಗ ಈ ಮದುವೆಗೆ ಅಡ್ಡ ನಿಂತಿದೆ. ಅದು ಇವತ್ತು ಗೊತ್ತಾಯ್ತೇನಮ್ಮ. ನೀವಿಬ್ರು ಒಬ್ರಿಗೊಬ್ರು ಮೆಚ್ಚಿ ಇಷ್ಟಪಡೋದಕ್ಕೆ ಮುಂಚೆ ನಿಮ್ ನಿಮ್ಮ ಉದ್ಯೋಗದ ವಿಷಯ ಯೋಚನೆ ಮಾಡಲಿಲ್ಲ? ನನ್ನ ಹತ್ರ ಸಂಕೋಚ ಯಾಕಮ್ಮ? ಅದೇನಾಯ್ತು ಹೇಳಮ್ಮ. ನಿಮ್ಮ ಮಗ ಹೇಳಿಲ್ವೇನು? ಇಲ್ಲಮ್ಮ. ನೋಡಿದ್ರ ಹೇಳೋಂತ ಕಾರಣ ಆಗಿದ್ದಿದ್ರೆ ಅವರೇ ಹೇಳ್ತಿದ್ರು. ಅವ್ರು ನಿಮ್ಗೆ ತಿಳಿಸೋಕೆ ಇಷ್ಟಪಡೋದಿರೋ ವಿಷಯನ ನಾನು ಹಾಗಮ್ಮ ಹೇಳೋದು. ನೀನು ತಿಳಿಸೋಕಾಗಲ್ಲ, ಅವನು ಹೇಳೋಕಾಗಲ್ಲ. ಅಂದ್ರೆ ಈ ಮದುವೆ ನಡೀಕೂಡ್ದು ಅನ್ನೋದೇ ನಿಮ್ಮ ಅಭಿಪ್ರಾಯನೇ? ಹೀಗಿನ ಪರಿಸ್ಥಿತಿಯಲ್ಲಿ ಅದೇ ಅಭಿಪ್ರಾಯ? ಓಹ್, ಹಾಗೇನೋ. ಸರಿನಮ್ಮ ಸರಿ. ಎಲ್ಲಮ್ಮ ಹೋಗಿದ್ದೆ ಉಷಾ ನೋಡೋದಕ್ಕ. ನನಗ್ ಗೊತ್ತು ನೀನಲ್ಲೇ ಹೋಗಿದ್ದೆ ಅಂತ. ಸಿಕ್ಕಿದ್ಲ? ಕಾರಣ ಹೇಳಿದ್ಲ? ಮನಸ್ಸು ಸಮಾಧಾನ ಆಯ್ತು ತಾನೆ? ನಿನ್ನ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡಿದ್ಲಲ್ಲಮ್ಮ. ಅವಳು ಹೆಣ್ಣ, ಅವಳು ಹೃದಯ ಇದೆಯಾ? ಇಂಥ ಹೆಣ್ಣು ನಿನ್ನ ಮನೆಗೆ ಸೊಸೆಯಾಗಿ ಬರೋದನ್ನ ನೀನ್ ಆಸೆ ಪಡ್ತೀಯ? ನಿನ್ನ ಮಗ ನಿನಗೆ ಹಿತವಾಗುವಂತಹ ಕೆಲಸ ಯಾವತ್ತೂ ಮಾಡೋದಿಲ್ಲ, ಯಾವತ್ತೂ ಮಾಡೋದಿಲ್ಲ. ತಮ್ಮ ಆರೋಗ್ಯ ಚೆನ್ನಾಗಿಲ್ವಲ್ಲ? ನರ್ವಸ್ ಬ್ರೇಕ್ ಡೌನ್ ಆಗಿದೆ ಅಂತ ನಿಮ್ ಲಾಯರ್ ಕೋರ್ಟ್ನಲ್ಲಿ ಹೊಡ್ಕೋತಾ ಇದ್ಲಲ್ಲ. ಎಷ್ಟಾದ್ರೂ ನೀವು ನನ್ನ ಗಿರಾಕಿ ತಾನೆ, ಉಸಿರಿರೋವಾಗ್ಲೇ ಒಂದು ಸಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ. ಅವರಿಯು ಹೇಗಿದೆ ಮೈಗೆ? ಓ ಟೇಪ್ ರೆಕಾರ್ಡರ್, ಫ್ಯಾನ್,
ಫೋನ್, ಎಸಿ, ಬ್ಯೂಟಿಫುಲ್ ಅಟ್ಮಾಸ್ಫಿಯರ್. ಫುಟ್ಬಾತ್ ನಲ್ಲಿ ಬೆಳೆದಿರೋ ಬೇವರ್ಸಿಗೆ ಇಷ್ಟೊಂದು ಫೆಸಿಲಿಟೀಸ್. ಇಲ್ಲಿಂದ ಹೋಗ್ತಿರಲ್ಲ ಡಾಕ್ಟರ್ ಕಷ್ಟ. ನಿನಗೆ ಸ್ವಲ್ಪ ಉಷ್ಣ ಹೆಚ್ಚಾಗಿದೆ, ಡಾಕ್ಟರ್ ಪ್ರಾಪರ್ ಮೆಡಿಸಿನ್ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಪಾಪ, ನಾವು ಕೊಡೋ ಮೆಡಿಸಿನ್ ಅವ್ರೇ ಹಾಕಿ ಕೊಡೋಕ್ಕಾಗತ್ತೆ, ಅವ್ರದೇ ಬೇರೆ ನಮ್ಮದೇ ಬೇರೆ. ಮಗು, ನೀನ್ ಪೇಷಂಟ್, ಇಷ್ಟೊಂದು ಇಂಪೇಷಂಟ್ ಆಗಿದ್ರೆ ಹೇಗೆ? ಪರವಾಗಿಲ್ಲ, ಆಸ್ಪತ್ರೆಯಲ್ಲಿ ಇಷ್ಟೊಂದು ಅನುಕೂಲ ಇರಬೇಕಾದ್ರೆ ನಿಮ್ಮ ತಂದೆ ತಾಯಿಗಳು ಬಹಳ ಶ್ರೀಮಂತರೇ ಇರಬೇಕು. ನನಗೊತ್ತು, ನೀನು ಬಹಳ ಒಳ್ಳೆ ಹುಡುಗ, ಅವ್ರ ಹೆಸರು ಹೇಳಿ ಮರ್ಯಾದೆ ಕಳೆಯೋದಿಲ್ಲ ಅಂತ. ಡೋಂಟ್ ವರಿ, ನಾನೇ ಪತ್ತೆ ಮಾಡ್ತೀನಿ. ನರ್ವಸ್ ಬ್ರೇಕ್ ಡೌನ್ ಜೊತೆಲಿ ನಿನ್ನ ಮೂಳೆಗಳನ್ನೂ ಬ್ರೇಕ್ ಡೌನ್ ಮಾಡ್ತೀನಿ. ಇನ್ಸ್ಪೆಕ್ಟರ್ ಶಂಕರ್. You may please close the door and switch on the tape recorder. Okay? Hello? Operator, put me 53816. Good job. Sir. Yes. ನಿಮ್ ಸನ್ ಫೋನ್ ಮಾಡಿದ್ದಾರೆ. ಜಸ್ಟ್ ಎ ಮೊಮೆಂಟ್, ಐ ವಿಲ್ ಕಮ್. ಹಲೋ ಸನಿ. ಹಲೋ ಡೇಡಿ, ಇನ್ಸ್ಪೆಕ್ಟರ್ ಇಲ್ಲೇ ಹುಡ್ಕೊಂಡ್ ಬಂದ್ಬಿಟ್ಟಿದ್ರು. ಹೌದು ಡೇಡಿ, ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಸರಿ ಸರಿ, ಅವನೇನು ಅಭಿಮನ್ಯುನೇ, ಪದ್ಮವ್ಯೂಹ ಭೇದಿಸ್ಕೊಂಡು ಇಲ್ಲಿ ತನಕ ಬರೋಕೆ. ಡೋಂಟ್ ವರಿ ಮೈ ಸನ್. ಜಗಪತಿ ಸರ್, ಈ ಇನ್ಸ್ಪೆಕ್ಟರ್ ಶುದ್ಧ ಜಿಗಣೆ ಅಂತ ಕಾಣಿಸುತ್ತೆ. ಅದಕ್ಕೇನೆ ಎಲ್ಲರೂ ಅವನ ಚಲಗಾರ ಅಂತ ಹೇಳು. ಸಿಂಪಲ್ ಪಾರ್ಟ್ ಪಾರ್ಟಿ ಕೇಸ್. ಇದೆಲ್ಲೆಲ್ಲೋ ಹೋಗಿ ನಮ್ಮನೆ ಹೊಸಲು ದಾಟ ಒಳಗೆ ಬಂತು ಅಂದ್ರೆ ನಾನು ನೀನು ಇಬ್ರು ಪರದಾಡ್ಬೇಕಾಗತ್ತೆ. ಬಿ ಕೇರ್ಫುಲ್. ಎಸ್ ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ತರಲೆಗೆಲ್ಲ ಕಾರಣ ಯಾರು ಅಂತ ಕಂಡು ಹಿಡಿದು ಅವ್ರು ಬಾಯಿ ಮುಚ್ಚಿಸ್ಬೇಕು. ಪೊಲೀಸ್ನವ್ರಿಗೆ ನನ್ನ ಮಗನ ಬಗ್ಗೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಶ್ರೀವತ್ಸ. ಅದೇ ನಮ್ ಕ್ಲಬ್ ಎದುರಿಗೆ ತರಲೆ ಬಾಲ್ ಇಟ್ಕೊಂಡಿದ್ದಾನಲ್ಲ ಅವನು. ಶ್ರೀವತ್ಸ, ಅವನಿಗೂ ನಮಗೂ ದ್ವೇಷ ಬರೋಕೆ ಕಾರಣನೇ ಇಲ್ವಲ್ಲ ಅಂಕಲ್. ನಮ್ ಕ್ಲಬ್ ಇರೋದ್ರಿಂದ ಅವನ ಬಾರ್ಗೆ ಬಿಸ್ನೆಸ್ ಕಮ್ಮಿ, ಅದಕ್ಕೆ ಇಂಥ ಮನೆ ಹಾಳು ಕೆಲಸ ಮಾಡಿದ್ದಾನೆ ರ್ಯಾಸ್ಕಲ್. ಶ್ರೀವತ್ಸ, ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಇವತ್ತೇ ಕತ್ತೆ ಕಾಣಿಸ್ಬಿಡ್ತೀನಿ. ಉಮೇಶ್, ಒಳಗಿಡಿ ಕತ್ತಿನ, ಒಳಗಿಡಿ. ನೋಡಿ, ಯಾವ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಬೇಕು. ನೀವೀಗ ಪೇಷಂಟ್, ಇರೋದು ಆಸ್ಪತ್ರೆ. ಆವೇಶ ಬಂದವನಾಗಿ ಓಡಾಡಿದ್ರೆ ಏನಾಗುತ್ತೆ ಗೊತ್ತಾ? ನಮ್ಮ ಪ್ಲಾನ್ ಎಲ್ಲ ತಲೆಕೆಳಕಾಗೋಗುತ್ತೆ. ಗುಡ್ ಈವ್ನಿಂಗ್ ಸರ್. ಏನ್ ಕೃಷ್ಣ, ಬಹಳ ಹೊತ್ತು ನಿನ್ ಕಾಣಿಸ್ತಿಲ್ಲ. ನೈಟ್ ಡ್ಯೂಟಿ ಅಲ್ವಾ ಸರ್, ಅದಕ್ಕೋಸ್ಕರ ಬರಲಿಲ್ಲ. ತಗೋ ನಿನಗೆ. ಹೆದಕ ಬಡ ಇಟ್ಕೊಳ್ಳಯ್ಯ, ನಿನ್ನಂಥವ್ರಿಗೆ ಲಕ್ಷ ರೂಪಾಯಿ ಕೊಟ್ರು ಕಮ್ಮಿನೆ. ಜೀವಕ್ಕೆ ಹೊಣೆ ಬೇಡ್ಕೊಂಡು ಬರೋ ಎಷ್ಟು ರೋಗಿಗಳು ನೀವು ಸಹಾಯ ಮಾಡ್ತಾ ಇಲ್ಲ. ಟೇಕ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕೃಷ್ಣ ಸರ್, ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಾಗಿದೆ. ಅದೇನ್ ಹೇಳಿ ಸರ್? ಇವತ್ ರಾತ್ರಿ 10:00 to 11:30 ನಮ್ ಹುಡುಗ ಇಲ್ಲಿರೋಲ್ಲ. ಸರಿ ಸರ್. ಬೆಳಗ್ಗೆ ಯಾರ್ ಬಂದ್ ವಿಚಾರಿಸ್ತರು ಅವನ್ ಇಲ್ಲೇ ಇದ್ದ, ನಾನೇ ಡ್ಯೂಟಿ ಮೇಲಿದ್ದೆ ಅಂತ ಹೇಳ್ಬೇಕು. ಓಕೆ? ಅಷ್ಟೇ ತಾನೇ? ಆಗ್ಲಿ ಸರ್, ಹೇಳ್ತೀನಿ. ಅಷ್ಟೇ, ಅಕಸ್ಮಾತ್ ಪೊಲೀಸ್ನವ್ರು ಬಂದ್ ವಿಚಾರಿಸ್ತರು ಅವನ್ ಇಲ್ಲೇ ಇದ್ದ ಅಂತ ಹೇಳ್ಬೇಕು. ಸರ್ ಬೇಡಿ ಸರ್, ನಿಮ್ಮ ತಗೊಳ್ಳಿ ಸರ್, ನನಗ್ ಬೇಡಿ. ಕೃಷ್ಣ, 10,000 ರೂಪಾಯಿ ಇದೆ. ನೀನು ವರ್ಷವೆಲ್ಲ ದುಡಿದ್ರು ಇದ್ರಲ್ಲಿ ಕಾಲ್ಭಾಗ ಸಂಪಾದನೆ ಮಾಡಕ್ ಆಗೋಲ್ಲ.
ಬೇಡಿ ಸರ್, ನನಗೆ ಬೇಡಿ. ಬಾಯಿ ಮುಚ್ಕೊಂಡು ದುಡ್ಡನ್ನ ಜೇಬ್ನಲ್ಲಿ ಇಟ್ಕೋತೀಯೋ ಇಲ್ಲ ನೈಟ್ ಡ್ಯೂಟಿ ಮುಗಿಯೋದ್ರಲ್ಲಿ. ಹೇಳ್ತೀನಿ ಸರ್, ಹೇಳ್ತೀನಿ ಸರ್, ನೀವೇನೋ ಕೊಟ್ಟಿದ್ದು ಹಾಗೆ ಹೇಳ್ತೀನಿ ಸರ್. ಸರ್, ಈಗಲೇ ಪೊಲೀಸ್ ಸ್ಟೇಷನ್ ಹೋಗಿ ರಾತ್ರಿ ಇಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ಬರಲ ಸರ್? ನೋ ನೋ, ಅವ್ರು ಬಂದು ಕೇಳ್ದಾಗ ಮಾತ್ರ ಹೇಳಬೇಕು. ಓಕೆ ಸರಿ ಸರ್. ಟೇಕ್ ಇಟ್.